ಬಹುದಿರುಕ್ಷ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಡಲು ಬರೀ ಅಲೆಗಳ ಹಿಂದೆ ಅಡಕವಾಗಿಲ್ಲ, ಅದು ತನ್ನನ್ನೇ ತಾನು ಪ್ರಕಟಪಡಿಸಿಕೊಳ್ತಾ ಇದೆ ಅಲೆಗಳ ರೂಪದಲ್ಲಿ. ಹೊರಗೆ ಎಷ್ಟಿದೆಯೋ ಒಳಗೂ ಅಷ್ಟೇ ಇದೆ. ಮೇಲ್ಮೈ ಮತ್ತು ಆಳ ಅವು ಬೇರೆ ಬೇರೆ ಅಲ್ಲ, ಒಂದು ಪ್ರಕ್ರಿಯೆಯ ಎರಡು ಧ್ರುವ. ಮಧ್ಯಬಿಂದು ಪರಿಧಿಗೆ ಬರುತ್ತೆ, ಅದು ಪರಿಧಿಯಲ್ಲಿ ಎಷ್ಟು ಇದೆಯೋ ಮಧ್ಯದಲ್ಲೂ ಅಷ್ಟೇ ಇದೆ. ದೈವತ್ವ ಬರೀ ಅಪ್ರಕಟವಲ್ಲ, ಪ್ರಕಟವೂ ಸಹ. ಅದು ಸೃಷ್ಟಿಯ ಒಳಗೂ ಇದೆ ಮತ್ತು ಹೊರಗೂ ಇದೆ. ಈ ಜಗತ್ತಿನಲ್ಲಿ ಎಷ್ಟಿದೆಯೋ ಅಷ್ಟು ತನ್ನಲ್ಲೇ ಇದೆ. ಒಬ್ಬ ಯುವ ಸನ್ಯಾಸಿ ಕೇಳ್ತಾನೆ, ಗುರುಗಳೇ ನನಗೆ ದೈವಿಕ ರೂಪವನ್ನು ತೋರಿಸ್ತೀರಾ ಅಂತ. ಆಗ ಗುರು ಹೇಳ್ತಾರೆ, ಎಲ್ಲ ರೂಪಗಳು ದೈವಿಕವೇ ಆಗಿವೆ, ಒಂದೇ ಒಂದು ದೈವಿಕ ರೂಪವಲ್ಲದ ಯಾವ ಒಂದು ರೂಪವನ್ನು ಸಹ ನಾನು ಈವರೆಗೂ ಕಂಡಿಲ್ಲ, ಅದು ಸಾಧ್ಯವೂ ಇಲ್ಲ. ಇಡೀ ಇರುವಿಕೆ ಅದು ದೈವಿಕ, ಅದನ್ನು ವಿಭಜಿಸಬೇಡಿ, ಅದು ಶುದ್ಧ. ಇದು ಅಶುದ್ಧ ಎಂದರ್ಥ ಅಲ್ಲ, ಇರುವಿಕೆಯ ಎಲ್ಲ ಕಡೆ ಮತ್ತಿನ್ನೇನು ಸಂಭವಿಸಲು ಸಾಧ್ಯ? ದೈವತ್ವ ಎಲ್ಲ ಕಡೆಯೂ ಹರಡಿದೆ, ಅದು ಸಣ್ಣ ಪ್ರಮಾಣದಿಂದ ಹಿಡಿದು ದೈತ್ಯವಾದದ್ದೆಲ್ಲವನ್ನೂ ಒಳಗೂಡಿಸಿಕೊಂಡಿದೆ, ಹುಲ್ಲುಕಡ್ಡಿಯಿಂದ ನಕ್ಷತ್ರದವರೆಗೆ. ಆದರೆ ಮನಸ್ಸು ದ್ವಂದ್ವದಲ್ಲಿ ಯೋಚಿಸುತ್ತೆ, ದೇವರು ಇಲ್ಲವೇನೋ ಎಂಬಂತೆ. ನಂತರ ಪ್ರಯತ್ನಿಸುತ್ತೆ ಪ್ರಕಟವಾದದ್ದನ್ನು ನಿರಾಕರಿಸೋದಿಕ್ಕೆ, ಹಾಗೆ ಅಪ್ರಕಟವಾದದ್ದನ್ನು ಹುಡುಕೋದಿಕ್ಕೆ. ನಾವು ಸುಮ್ಮನೆ ಅನಗತ್ಯ ಸಂಘರ್ಷವನ್ನು ಸೃಷ್ಟಿಸ್ತಾ ಹೋಗ್ತೇವೆ. ದೇವರು ಇಲ್ಲೇ ಇದ್ದಾನೆ, ಈಗ ಬೇರೆಲ್ಲೋ ಇರುವಂತೆ, ದೇವರು ಸಾಧಕನಲ್ಲಿ ಇರುವಂತೆ, ಹುಡುಕಲ್ಪಟ್ಟವನಲ್ಲೂ ಇರ್ತಾನೆ. ಆತ ತಾನಾಗೇ ಪ್ರಕಟಗೊಳ್ತಾನೆ. ಆದ್ದರಿಂದಲೇ ಇಲ್ಲಿ ಹೇಳೋದು, ಕಡಲು ಅಲೆಗಳಲ್ಲಿ ಇದೆಯೆಂದು ಅಲೆಯ ಆಳಕ್ಕೆ ಹೋಗಬೇಕು, ರೂಪದ ಆಳಕ್ಕೆ ಹೋಗಬೇಕು. ನಾವು ನಿರಾಕಾರದ ರೂಪವನ್ನು ಕಾಣಬಹುದು, ನಮಗೆ ಇದನ್ನು ಕಾಣಲಾಗದೇ ಇದ್ದರೆ ಇದರ ಅರ್ಥ ದೇವರು ಪ್ರಕಟವಾಗಿಲ್ಲ ಎಂದರ್ಥ. ಅರ್ಥಾತ್ ನಾವಿನ್ನೂ ಕುರುಡರಾಗಿ ಇದ್ದೇವೆ ಎಂದರ್ಥ. ಸ್ಪಷ್ಟವಾಗಿ ಗೋಚರಿಸುವವನು ಕಾಣುವ ಕಣ್ಣನ್ನು ಹೊಂದಿಲ್ಲ, ದೇವರು ಸ್ಪಷ್ಟವಾಗಿ ಪ್ರಕಟಗೊಳ್ತಾನೆ. ಇದು ಹಾಗೇ ಇದೆ ಎಲ್ಲ ಹಂತದಲ್ಲೂ. ನಾವು ಏನಾದರೂ ಆಗಲಿ ಅದನ್ನು ನಾವು ಪ್ರಕಟಗೊಳಿಸುತ್ತಾ ಹೋಗ್ತೇವೆ, ಅದನ್ನು ಮುಚ್ಚಿಡಲು ಸಾಧ್ಯವಿಲ್ಲ, ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ. ಝೆನ್ ಪರಂಪರೆಯಲ್ಲಿ ಒಂದು ಸೂಕ್ತಿ ಇದೆ, ಮುಚ್ಚಿಡುವಂಥದ್ದು ಯಾವುದೂ ಇಲ್ಲ ಎಂದು. ಹಗಲು ಹೊತ್ತಿನಲ್ಲಿ ಬೆಳಕಿನಂತೆ ಪಾರದರ್ಶಕವಾಗಿದೆ, ಆದರೆ ನಮಗೆ ಎಲ್ಲವೂ ಹಗಲಿನಲ್ಲಿ ಬೆಳಕಿನಂತೆ ಕಾಣೋದಿಲ್ಲ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಕಣ್ಣು ಮುಚ್ಚಿದ್ದೇವೆ, ಕಣ್ಣನ್ನು ತೆರೆಯಬೇಕಿದೆ ಅಷ್ಟೇ. ಎಷ್ಟು ಆಳವಾಗಿದೆಯೋ ಅಷ್ಟು ಆಳವನ್ನು ನೋಡೋದಿಕ್ಕೆ ಸಾಧ್ಯವಾಗುತ್ತೆ ಕಣ್ಣನ್ನು ಬಿಟ್ಟರೆ. ಒಮ್ಮೆ ಕಣ್ಣು ತೆರೆದರೆ ಎಲ್ಲವೂ ಪಾರದರ್ಶಕವಾಗುತ್ತೆ. ನಾವು ಏನನ್ನೇ ನೋಡಿದರೂ ಖಚಿತವಾಗಿ ಬೆಲೆ ಇರುವಂಥದ್ದನ್ನೇ ನೋಡ್ತೇವೆ. ಅದು ಲೆಕ್ಕಾಚಾರದಿಂದ ಕೆಲವು ಬಾಹ್ಯ ಜಗತ್ತಿಗೆ ಸಂಬಂಧಿಸಿದಂತೆ, ಆದರೆ ನಿಜಕ್ಕೂ ಅದು ಬೆಲೆಯುಳ್ಳಂಥದ್ದು. ಆದರೆ ಅದು ನಿಜಕ್ಕೂ ಬೆಲೆ ಉಳ್ಳದ್ದು ಅಲ್ಲವೋ ಎಂಬುದು ಮುಖ್ಯ. ಅಮೂಲ್ಯವಾದದ್ದನ್ನು ನಾವು ನೋಡೋದಕ್ಕೆ ಬಯಸೋದು ಕಾಣೋದು ಬಲು ಅಪರೂಪ ಸ್ನೇಹಿತರೆ. ಮಹತ್ತರವಾದದ್ದನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದರೆ ಗುರು ನಮ್ಮನ್ನು ನೋಡುವಾಗ ಅವರು ಎಂದಿಗೂ ಬಾಹ್ಯ ದೃಷ್ಟಿಕೋನದಿಂದ ನಮ್ಮನ್ನು ನೋಡೋದಿಲ್ಲ. ನಾವು ಕನ್ನಡಿಯಲ್ಲಿ ಕಾಣುವ ನಮ್ಮ ಬಿಂಬವನ್ನು ಕಾಣುವಂತೆ ಅವರೆಂದಿಗೂ ನಮ್ಮನ್ನು ನೋಡೋದಿಲ್ಲ. ಅವರು ಸಂಪೂರ್ಣವಾಗಿ ನಮ್ಮನ್ನೇ ನೋಡ್ತಾರೆ. ನಾವು ಏನಾಗಿದ್ದೀವಿ ಅನ್ನೋದನ್ನು ಕುರಿತು ಮತ್ತು ನಮ್ಮ ಮನಸ್ಸು ಪ್ರತಿ ಕ್ಷಣ ಪ್ರಸಾರ ಮಾಡುತ್ತೆ. ನಮ್ಮ ನರಮಂಡಲದ ಮೂಲಕ
ಪ್ರಸಾರವಾಗುತ್ತೆ. ನಮ್ಮ ಜ್ಞಾನ ಕೂಡ ನಮ್ಮೊಳಗೆ ಧ್ಯಾನದ ಮೂಲಕ ಪ್ರಸಾರವಾಗುತ್ತೆ. ಹುಚ್ಚು ಹಿಡಿದಿದ್ದರೂ ಸಹ ಅದು ಪ್ರಸಾರವಾಗುತ್ತೆ. ನಾವು ಅದನ್ನು ಮುಚ್ಚಿಡೋದಕ್ಕೆ ಅಸಾಧ್ಯ. ಒಂದು ವೇಳೆ ಮುಚ್ಚಿಡೋದಕ್ಕೆ ಪ್ರಯತ್ನಿಸಿದರೆ ಎಲ್ಲ ಪ್ರಯತ್ನಗಳೂ ವಿಫಲವಾಗುತ್ತವೆ. ಸೂಕ್ಷ್ಮ ಬುದ್ಧಿಯುಳ್ಳವರು, ಎಚ್ಚರಿಕೆ ಇರುವಂಥವರು ಮುಚ್ಚಿಡುವುದನ್ನು ನಿಲ್ಲಿಸ್ತಾರೆ. ಅವರಿಗೆ ತಿಳಿದಿರುತ್ತೆ ಇದೊಂದು ಹಾಸ್ಯಾಸ್ಪದ ಎಂದು. ಆಗ ಆತ ಆರಾಮದಾಯಕವಾಗಿ ಇರ್ತಾರೆ. ಮುಚ್ಚಿಡುವುದರಿಂದ ಭಯ, ಉದ್ವಿಗ್ನತೆ ಉಂಟಾಗುತ್ತೆ. ನಾವು ಒಂದು ವೇಳೆ ಆಧ್ಯಾತ್ಮದಲ್ಲೇ ಇದ್ದರೂ ಹೃದಯ ಮತ್ತು ನಾಲಿಗೆಯ ನಡುವೆ ಇರುವಂತಹ ಜಾಲರಿ ಅರ್ಥಾತ್ ಒಂದು ಫಿಲ್ಟರ್ ಇರುತ್ತೆ. ಅದು ನಗ್ನವಾಗಿ ಉತ್ತರಿಸುತ್ತೆ. ನಮಗೆ ಅದು ಅರ್ಥವಾದರೂ ನೇರವಾಗಿ ಬಂದಂತಹ ಉತ್ತರವನ್ನು ನೇರವಾಗಿ ಹೇಳೋದಿಲ್ಲ. ನಂತರ ಭಯ ಪಡ್ತೇವೆ. ಅಷ್ಟು ಸಾಮರ್ಥ್ಯ ನಮ್ಮೊಳಗೆ ಇರೋದಿಲ್ಲ. ಆದ್ದರಿಂದಲೇ ನಮಗೆ ಭಯ. ಆ ಭಯ ನಮ್ಮನ್ನು ಊನಗೊಳಿಸುತ್ತೆ, ನಮ್ಮನ್ನು ಪಾರ್ಶ್ವವಾಯು ಪೀಡಿತರನ್ನಾಗಿಸುತ್ತೆ. ಒಮ್ಮೆ ನಾವಿದನ್ನು ಅರ್ಥ ಮಾಡಿಕೊಂಡರೆ ಎಲ್ಲವೂ ಘೋಷಿಸಲ್ಪಟ್ಟಿರುತ್ತೆ. ದೇವರು ಎಲ್ಲೆಡೆಯೂ ಇದ್ದಾನೆ, ಇಡೀ ಇರುವಿಕೆಯನ್ನು ಆವರಿಸಿಕೊಂಡಿರ್ತಾನೆ, ಎಲ್ಲವೂ ಸ್ಪಷ್ಟವಾಗೇ ಇದೆ. ಹೀಗಿದ್ದಾಗ ಚಿಂತೆ ಯಾಕೆ? ನಂತರ ಯಾರಾದರೂ ಆರಾಮವಾಗಿ ಇರಬಹುದು. ಆತಂಕ, ಉದ್ವೇಗ, ದುಃಖ ಏನೊಂದೂ ಇರೋದಿಲ್ಲ. ನಾವು ಇದ್ದಕ್ಕಿದ್ದಂತೆ ಎಲ್ಲವನ್ನೂ ತೆರೆದುಕೊಂಡಿರ್ತೇವೆ. ಯಾವುದನ್ನೂ ಸಹ ಮುಚ್ಚಿಡೋದಿಲ್ಲ. ನಾವು ಸೃಷ್ಟಿಗೆ ಆಹ್ವಾನವಾಗ್ತೇವೆ. ಇದೇ ಅದರ ಅರ್ಥ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅಂಶ ಹೀಗೆ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.